ಇಡೀ ದೇಶ ಅಲ್ಲ ಇಡೀ ವಿಶ್ವಾದ್ಯಂತ ಚರ್ಚೆ ಆಗ್ತಾಯಿದೆ ಇಂಡಿಯಾ ಹೆಸರು ಬದಲಾಗುತ್ತಾ ಭಾರತ ಅಂತ ಬದಲಾವಣೆ ಮಾಡ್ತಾರಾ ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ಚರ್ಚೆ ಚಿಂತನೆ ಮಾಡ್ತಾ ಇದೆಯಾ ಈಗೊಂದು ಸಂಬಂಧಪಟ್ಟ ನ್ಯೂಸ್ ಬಂದಿದೆ ಅದೇನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಮುಂಬರುವ ಸಂಸತ್ ಅಧಿವೇಶನದಲ್ಲಿ ಹೆಸರನ್ನು ಬದಲಾಯಿಸುವ ಬಗ್ಗೆ ಈಗಾಗಲೇ ಸಿಕ್ಕಾಪಟ್ಟೆ ವದಂತಿ ನ್ಯೂಸ್ ಹಾಡ್ತಾ ಇದೆ ಇದರ ಬಗ್ಗೆ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈ ಸುಳ್ಳು ಸುದ್ದಿಯನ್ನು ಪ್ರತಿಪಕ್ಷಗಳೇ ಆರಡಿಸ್ತಾ ಇದ್ದಾವೆ ಅಂತ ಆರೋಪ ಮಾಡಿದ್ದಾರೆ ಅವರೊಂದಿಗೆ ಕೇಂದ್ರ ಸರ್ಕಾರದ ಎದುರು ದೇಶದ ಹೆಸರನ್ನು ಬದಲಾಯಿಸುವ ಯಾವುದೇ ಯೋಜನೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ಪಷ್ಟೀಕರಣ ನೀಡುವಾಗ ಸಚಿವ ಅನುರಾಗ್ ಠಾಕೂರ್ ಭಾರತ ಎಂಬ ಪದ ಪದದೊಂದಿಗೆ ವಿಪಕ್ಷಗಳಿಗೆ ಏಕೆ ಇಷ್ಟೊಂದು ಸಮಸ್ಯೆ ಇದೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ದೇಶದ ಹೆಸರು ಭಾರತ ಆಗಿರಬೇಕು ಅಥವಾ ಇಂಡಿಯಾ ಆಗಿರಬೇಕು ಎಂಬ ಬಗ್ಗೆ ಚರ್ಚೆಗಳು ವಾದಗಳು ಮುಂದುವರಿತಾ ಇದ್ದಾವೆ ಸೆಪ್ಟೆಂಬರ್ ಆ ಐಟನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ನಡೆಯುವ ನಡೆಯುವಂತಹ ಜಿ ಟ್ವೆಂಟಿ ಸಭೆಯಲ್ಲಿ ಭಾರತದ ಅಧ್ಯಕ್ಷ ಅಂದರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗಣ್ಯರಿಗೆ ಆಹ್ವಾನ ಪತ್ರವನ್ನು ಕಳಿಸಿದಾಗ ಈ ವಿವಾದ ಆರಂಭ ಆಗಿದೆ ಪಥದ ಮೇಲೆ ಭಾರತದ ರಾಷ್ಟ್ರಪತಿ ಅಂತ ಬರೆಯಲಾಗಿದೆ ಅಂದರೆ ರಿಪಬ್ಲಿಕ್ ಆಫ್ ಭಾರತ್ ಅಂತೇನು ಯೂಸ್ ಮಾಡ್ತೀವಿ ರಿಪ ಪ್ರೆಸಿಡೆಂಟ್ ಆಫ್ ಭಾರತ್ ಅಂತ ಯೂಸ್ ಮಾಡಲಾಗಿದೆ ಇದರ ನಂತರ ಪ್ರತಿಪಕ್ಷಗಳು ಈ ಹೆಸರಿನ ಬಗ್ಗೆ ಸರ್ಕಾರವನ್ನು ಟೀಕೆ ಮಾಡೋದಕ್ಕೆ ಶುರು ಮಾಡೋದು ಅದರ ಜೊತೆಗೆ ತುಂಬ ಬಿ ಜೆ ಪಿ ನಾಯಕ ಕೂಡ ಭಾರತ್ ಮಾಪ ಕಿ ಜೈ ಹಿಂದೂ ಸಂಘಟನೆಯ ಮುಖಂಡರು ಕೂಡ ಭಾರತ್ ಮಾತಾಕಿ ಜೈ ಭಾರತ್ ಈಗೆಲ್ಲ ಟ್ವೀಟನ್ನು ಮಾಡಿ ಪ್ರಚಾರವನ್ನು ಮಾಡಿದರು ಇದೀಗ ವಿಪಕ್ಷಗಳ ಮೇಲೆ ಆಗ್ತಾ ಇದ್ದಾರೆ ಅನುರಾಗ್ ಠಾಕೂರ್ ಸಾಹೇಬರು ಇನ್ನು ಮತ್ತೊಂದು ಕಡೆ ಜಿ ಟ್ವೆಂಟಿ ಶೃಂಗಸಭೆ ಅತಿಥಿಗಳಿಗೆ ರಾಷ್ಟ್ರಪತಿ ಭವನದಿಂದ ಕಳಿಸಲಾದ ಆಮಂತ್ರಣ ಪತ್ರಿಕೆಯಲ್ಲಿದ್ದ ಪ್ರೆಸಿಡೆಂಟ್ ಆಫ್ ಭಾರತ್ ಎಂಬ ಬರಹ ಬಹುದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿತ್ತು ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಇಂಡೋನೇಷ್ಯಾ ಪ್ರವಾಸದ ದಾಖಲೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಭಾರತ್ ಅಂತ ಬರೆಯಲಾದ ಪೋಸ್ಟ್ ಒಂದನ್ನು ಬಿ ಜೆ ಪಿ ವಕ್ತಾರ ಸಂಬೀತ್ ಪಾತ್ರ ಹಂಚ್ಕೊಂಡಿದ್ದಾರೆ ಸೊ ಒಟ್ಟಿನಲ್ಲಿ ಚರ್ಚೆ ಆಗ್ತಾಯಿದೆ ಅನುರಾಗ್ ಠಾಕೂರ್ ಸದ್ಯಕ್ಕೆ ನಮ್ಮ ಸರ್ಕಾರದ ಮುಂದೆ ಆ ರೀತಿಯ ಪ್ರಸ್ತಾವನೆ ಇಲ್ಲ ಬದಲಾವಣೆ ಮಾಡೋಂಥದ್ದೇನಿಲ್ಲ ಅಂತ ಹೇಳಿದ್ದಾರೆ ಭಾರತ 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 ಈಗಾಗಲೇ ಭಾರತ ಕರೆಸ್ಕೊಳುತ್ತೆ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತಲೇ ಇರುತ್ತೆ ಇಂಡಿಯಾ ಅಂತ ಇರುತ್ತೆ ಅಂತ ಹೇಳಿದ್ದಾರೆ ಚರ್ಚೆಯನ್ನು ಶುರು ಮಾಡಿದ್ದು ವಿಪಕ್ಷಗಳು ಅನ್ನೋದು ಅವರ ಆರೋಪ ಬಟ್ ಬಲವಾಗಿ ಪ್ರೂವ್ ಮಾಡಿದ್ದು ಅಂದರೆ ಬೇಕು ಭಾರತ ಅಂತ ಚೇಂಜ್ ಮಾಡಿದ್ರೆ ಏನು ತಪ್ಪು ಅಂತ ಜೆ ಪಿ ನಡ್ಡಾ ಸೇರಿದಂತೆ ಎಲ್ಲ ಬಿ ಜೆ ಪಿ ನಾಯಕರು ಏನು ಒಂದು ರೀತಿಯಾಗಿ ನಾವು ಮಾಡೇ ಮಾಡಿ ಮಾಡೇ ಬಿಡ್ತೀವಿ ಅನ್ನೋ ಥರ ಎಲ್ಲ ಮಾತನಾಡಿದರು ಸದ್ಯಕ್ಕೆ ಈಗ ಇಲ್ಲ ಅಂತ ಹೇಳ್ತಾ ಇದೆ ಬದಲಾವಣೆ ಮಾಡಲ್ವಂತೆ ನೋಡೋಣ